ನಾನು ಒಂದು ಮಿಸ್ ಆಗಿ ಒಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದೆ, ಹೇಳಲಾರೆ ಕೇಳಲಾರೆ ಅಂತ ಒಂದು ಸಿನಿಮಾ. ಅದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ, ಅಶೋಕ್ ಹೆಗ್ಡೆ ಅಂತ ಅವರು ಹೀರೋ ಆಗಿ ಮಾಡಿದರು. ಫ್ಯಾಮಿಲಿ ಸಬ್ಜೆಕ್ಟ್ ಅದು, ಗಂಡ ಕೈಯಲ್ಲಿ ಹಾಕದೇ ಇದ್ದರೆ ಏನೇನು ತೊಂದರೆ ಆಗುತ್ತೆ ಅವ್ರಿಗೆ ಅನ್ನೋದು ಅದರಲ್ಲಿ ಬರೋವಂಥದ್ದು. ಆ ಸಿನಿಮಾ ಒಂದು ಮಾಡಿದ್ದೆ, ಅದರಿಂದ ಸ್ವಲ್ಪ ನನಗೆ ಮುಜುಗರನೂ ಆಯಿತು. ಅಂದರೆ ಅದರಲ್ಲಿ ಏನು ಕೆಟ್ಟದಾಗಿ ಅಂತ ಏನಿಲ್ಲ, ಒಂದು ಒಳ್ಳೆ ಸಂದೇಶ ಅಂತೂ ಇದೆ. ಇದನ್ನೆಲ್ಲ ಮುಚ್ಚಿಡಬಾರ್ದು, ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಬೇಕು, ಡಾಕ್ಟ್ರ ಹತ್ರ ನಾವು ಹಂಚ್ಕೋಬೇಕು ಅನ್ನೋ ಥರ ಒಂದು ಮೆಸೇಜ್ ಇರೋವಂಥ ಸಿನಿಮಾನೇ ಅದು. ಒಂದು ಮಾಡಿದೆ, ಅದು ಮಾಡುವಾಗ ಆಲ್ರೆಡಿ ನಾನು ಮದುವೆ ಆಗೋ ಟೈಮಲ್ಲಿ ಅದು ಆ ಸಿನಿಮಾ, ನಮ್ಮ ಯಜಮಾನ್ರೂ ಬಂದಿದ್ರು ಆ ಸಿನಿಮಾ ಶೂಟಿಂಗ್ ಟೈಮಲ್ಲೆಲ್ಲ. ಆ ಸಿನಿಮಾ ಒಂದು ನನಗೆ ಇಷ್ಟ ಇಲ್ಲದೆ ಇರೋ ಸಿನಿಮಾ ಅದು. ಆ ಸಿನಿಮಾ ಮಾಡುವಾಗ ಒಂಥರ ಖುಷಿ ಕೊಡ್ತು, ಬಟ್ ಅದರಲ್ಲಿ ಏನಂಥ ಕೆಟ್ಟದ್ದು ಅಂತ ಅನಿಸ್ಲಿಲ್ಲ. ಆ ಸಿನಿಮಾ ನೋಡಿದಾಗ ಮೆಸೇಜ್ ಬಂದು ಒಳ್ಳೆ ರೀತಿ ಮೆಸೇಜೇ, ಆದ್ರೂ ಒಂಥರ ಮುಜುಗರ ಇತ್ತು ಆ ಸಿನಿಮಾದಲ್ಲಿ. ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಅದರಲ್ಲಿ. ಅದು ಒಂದು ಸ್ವಲ್ಪ ನನಗೆ ಬೇಜಾರು ಕೊಟ್ಟಂಥ ಸಿನಿಮಾ. ಆಮೇಲೆ ಕೆಂಪು ನಿಷಾದಿ ಅಂತ ಒಂದು ಬಳ್ಳಾರಿ ಅವರು ಡೈರೆಕ್ಷನ್, ಅದು ತುಂಬ ಚೆನ್ನಾಗಿ, ಅದು ಅದರಲ್ಲೂ ಒಂದು ಲೀಡ್ ರೋಲ್ ಮಾಡಿದ್ದೆ, ಸಾಂಗು ಎಲ್ಲ ಇತ್ತು. ಅದು ಬಂದು ಬಳ್ಳಾರಿಯಲ್ಲೇ ಶೂಟಿಂಗ್ ಮಾಡಿದರು. ಅದು ಒಳ್ಳೆ ತೆಲುಗು ಅವರು, ಅವರು ತೆಲುಗು ಅವ್ರು ಅಂದರೆ ನಮ್ಮ ಕನ್ನಡದಲ್ಲೇ ಇದೆ, ಕರ್ನಾಟಕದವರೇ, ಬಟ್ ಆಂಧ್ರ ಬಾರ್ಡ್ರ್ ಅದು ಬಳ್ಳಾರಿ, ಅಲ್ಲಿ ಮಾಡಿದ್ದು ಅದು ಕೆಲವೊಂದು. ಅದೊಂದು ಶೂಟಿಂಗ್ ಮಾಡಿದ್ವಿ. ರಾಯರ ಮಗ ಆ ಸಿನಿಮಾ ಒಂದು ಮಾಡಿದೆ. ಅದರಲ್ಲಿ ಎಲ್ಲ ದೊಡ್ಡ ಆರ್ಟಿಸ್ಟು, ನಮ್ಮ ಜಗ್ಗೇಶ್ ಅವರು ಹೀರೋ, ಅದರಲ್ಲಿ ಸಾಂಗವಿ ಹೀರೋಯಿನು, ನಾನು ಅವಳಿಗೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದು ಅದರಲ್ಲೂ. ಅದರಲ್ಲಿ ಬಂದು ನಮ್ಮ ಸುಧೀರಣ್ಣ ಇದ್ದರು, ಸುಧೀರ್ ಅಂಕಲು, ಆಮೇಲೆ ಬಂದು ಧೀರೇಂದ್ರ ಗೋಪಾಲ್ ಅವರು, ಆಮೇಲೆ ಬಂದು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟೇ, ಹಳೆ ಆರ್ಟಿಸ್ಟ್ ಶ್ರೀನಾಥ್ ಅಂಕಲು, ಆಮೇಲೆ ಬಂದು ಲಕ್ಷ್ಮೀ ಅಮ್ಮ, ಆಮೇಲೆ ಬಂದು ಸುಮಾರು ಆರ್ಟಿಸ್ಟು, ಶ್ರೀರಕ್ಷಾ, ಎಲ್ಲ ಆರ್ಟಿಸ್ಟ್ಗಳು ಇದರಲ್ಲಿ. ಅದರಲ್ಲಿ ನನ್ನ ಕ್ಯಾರೆಕ್ಟ್ರು ಏನಂದರೆ, ಸಾಂಗವಿ ಬಂದು ಒಂದು ಡ್ರಾಮಾ ಮಾಡ್ತಾಳೆ ನನ್ನ ಜೊತೆ ಲವ್ ಮಾಡೋ ಥರ ಏನೋ ಒಂದು, ಅಂದರೆ ಅವ್ರಿಗೆ ಅವ್ರಿಬ್ರಿಗೂ ಆಗಲ್ಲ, ಫ್ಯಾಮಿಲಿಗೆ ಫ್ಯಾಮಿಲಿಗೂ. ಅದಕ್ಕೋಸ್ಕರ ಒಂದು ಫೋಟೋಸ್ ಎಲ್ಲ ತೆಗಿಬೇಕಾಗಿತ್ತು. ಅವರು ಸುಮ್ಮನೆ ಹಿಂಗೆ ಬಂದಾಗ ಅವಳು ತಲೆ ಸುತ್ತಿ ಬಿದ್ದೋದ್ಲು ಅನ್ನೋದು ಒಂದು ಮೈಂಡ್ ಅವಳದು. ಆ ಥರ ಬಿಡುವಾಗ ನಾನು ಸುಮ್ಮನೆ ಜಗ್ಗೇಶ್ ಅವ್ರ ಮೇಲೆ ಹಿಂಗೆ ಬೀಳ್ತಾಳೆ ಅವಳು, ನಾನು ತಕ್ಷಣ ಫೋಟೋ ತಗೊಳ್ಳೋದು, ಅದನ್ನು ಒಂದು ಇದಾಗಿ ಮಾಡೋ ಥರ ಆ ಥರ ಕ್ಯಾರೆಕ್ಟ್ರ್. ಅದೊಂದು ಮಾಡಿದಾಗ ಆಮೇಲೆ ಪಂಚಾಯಿತಿ ನಡೆಯುತ್ತೆ, ಅವಾಗ ಎಲ್ಲ ದೊಡ್ಡ ಇರೋ ರಾಜೇಶ್ ಅಂಕಲ್ಲು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟೇ ಮಾಡಿದ್ದು ಆ ಸಿನಿಮಾದಲ್ಲಿ. ಅವ್ರ ಮುಂದೆ ಎಲ್ಲ ನಾವು ಡೈಲಾಗ್ ಹೇಳೋದು, ನಮಗೆ ಸ್ವಲ್ಪ ಭಯ ಇದ್ರೂ, ಬಟ್ ನನಗೆ ಎಲ್ಲ ತುಂಬ ಎಂಕರೇಜ್ ಮಾಡಿದ್ರು, ವೈ ಸೂಪರ್ ಮಾಡ್ತಾ ಇದೀಯಾ ಅಂತ. ಬಟ್ ನನಗೆಲ್ಲರೂ ಟೇಕ್ ತೊಗೊಂಡಿಲ್ಲ, ಒಂದು ಟೇಕೇನೆ ಮಾಡಿದ್ದೀನಿ ಅದೆಲ್ಲ. ಅಂದರೆ ಅಷ್ಟು ದಿಗ್ಗಜರು ಅಂತಾರಲ್ಲ, ದೊಡ್ಡ ದೊಡ್ಡ ಕಲಾವಿದರು ಇರೋರು ಮುಂದೆ ನಾವು ಒಂದು ಮಧ್ಯದಲ್ಲಿ ಮಾತಾಡಬೇಕು ಅಂದರೆ ನಾವೇನು ದೊಡ್ಡ ಸ್ಟಾರ್ಗಳಲ್ಲ, ಹಾಗಾಗಿ ನಮಗೂ ಮಾತಾಡಬೇಕು ಅನ್ನೋ ಮುಜುಗರ ಇರುತ್ತೆ. ಬಟ್ಟು ಧೈರ್ಯದಿಂದ ಮಾತಾಡಿದೆ. ನಂಗೆ ತುಂಬ ಸುಧೀರ್ ಸರ್ ಅಂದರೆ ಸುಧೀರ್ ಅಂಕಲ್ ಅಂತೀನಿ ನಾನು ಅವ್ರನ್ನ, ಅವ್ರಂದರೆ ನಂಗೆ ಪ್ರಾಣ. ಸುಧೀರ್ ಅಂಕಲು, ವಜ್ರಮಣಿ ಅಂಕಲ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ. ಎಲ್ಲರೂ ಹೀರೋನೇ ಇಷ್ಟಪಡ್ತೀರಂದರೆ ನೀವು ಯಾಕೆ ವಿಲ್ಲನ್ನ ಇಷ್ಟಪಡ್ತೀರಾ ಅಂದರೆ, ನಾನು ವಿಲ್ಲನ್ ಜೊತೆನೇ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ವಜ್ರಮಣಿ ಅವ್ರ ಜೊತೆ, ಶ್ರೀಧರ್ ಅವರು ಹೀರೋ ಆಗಿ ಮಾಡಿರೋದು, ಅವ್ರ ವಜ್ರಮಣಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಜನ ಮೆಚ್ಚಿದ ಮಗ ಅದು, ಜನ ಮೆಚ್ಚಿದ ಮಗ ಅಂತ ಅದು. ಆ ಸಿನಿಮಾದಲ್ಲಿ ಶ್ರೀಧರ್ ಹೀರೋ, ವಜ್ರಮಣಿಯವರು ವಿಲ್ಲನು. ನಾನೊಬ್ಬರು ಟೀಚರ್, ಸ್ಕೂಲ್ ಟೀಚರು, ನನಗೆ ಅದರಲ್ಲಿ ವಜ್ರಮಣಿ ಅಂಕಲ್ ರೇಪ್ ಸೀನು, ನಾನು ಬಂದು ಹಿಂಗೆ ಇಟ್ಕೊಳೋದು, ಹಿಂಗೆ ಹಾಕೋದು ಅದೆಲ್ಲ ಮಾಡೋದೆಲ್ಲ ಇತ್ತು. ನಾನು ಭಯ ಪಟ್ಬಿಟ್ಟೆ ಅಷ್ಟು ದೊಡ್ಡವರು ಅಂತಂದಾಗ. ಅವ್ರು ಎಷ್ಟು ಸ್ಮೂತಾಗಿ, ನಾನು ಹಿಂಗೆ ಬರ್ತೀನಿ ಪುಟ್ಟ, ನೀನು ಇವಾಗ ತಲೆನ ಹಿಂಗೆ ತಿರುಗಿಸು, ನಾನು ಹಿಂಗೆ ಬಂದಾಗ ನೀನು ಹಿಂಗೆ ತಿರುಗಿಸು ಅಂತೆಲ್ಲ ಹೇಳೋ. ಅಂದರೆ ಅವರು ಮಗಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಹಂಗೆ ಹೇಳಿ, ಯಾಕಂದರೆ ನಾವು ಹೆಂಗಂದ್ರೆ ಹಂಗೆ ಬ್ಯಾಲೆನ್ಸ್ ಮಾಡಿಬಿಟ್ರೆ ಅದು ಇದಾಗಿಬಿಡುತ್ತೆ. ನಾನು ಹೀಗೆ ಬಂದಾಗ ನಿನ್ನ ತಲೆ ಹಿಂಗೆ ತಿರುಗಿಸು, ನಾನು ಹಿಂಗೆ ಬಂದಾಗ ಹಿಂಗೆ ತಲೆ ತಿರುಗಿಸು ಅಂತ ಹೇಳಿ ಅದು ನಾನು ಮಾಡಿಸಿದ್ದು. ನನಗೆ ಅದಕ್ಕೆ ವಜ್ರಮಣಿ ಅಂಕಲ್ ತುಂಬ ತುಂಬ ಇಷ್ಟ. ನಾನು ಅವ್ರ ಫ್ಯಾನ್ಸ್, ಫ್ಯಾನ್ ಅಂತ ಅಂದ್ಕೋಬೋದು ನೀವು. ಅವ್ರಿಗೆ ಮತ್ತು ಸುಧೀರ್ ಅಂಕಲ್ ಇಬ್ಬರು ನನಗೆ ಹೀರೋಗಳಿಗಿಂತ. ನೀವು ಎಲ್ಲರೂ ದೊಡ್ಡ ದೊಡ್ಡ, ನಾನು ಆಮೇಲೆ ವಿಷ್ಣುವರ್ಧನ್ ಸರ್ ಮತ್ತು ಅಣ್ಣವ್ರದ್ದು ಇವ್ರನ್ನ ಬಿಟ್ಬಿಡಿ, ಯಾಕಂದರೆ ಅವರು ಲಿಸ್ಟಲ್ಲಿಲ್ಲ, ಯಾಕಂದರೆ ಅವರು ಒಂದು ದೊಡ್ಡ ಲೆವೆಲಲ್ಲಿದ್ದಾರೆ. ಅವರು ಎಲ್ರಿಗೂ ಇಷ್ಟ ಆಗ್ತಾರೆ, ಯಾರು ವಿಷ್ಣುವರ್ಧನ್ ಅಂಕಲ್ ಆಗಿರ್ಬೋದು, ಅಣ್ಣವ್ರಾಗ್ಬೋದು, ಅವರು ಪ್ರಾಣ ಆ ಹೀರೋಗಳಲ್ಲಿ. ಅವರು ಬಿಟ್ಟರೆ ವಿಲ್ಲನ್ ಇದರಲ್ಲಿ ನಾನು ಹೇಳ್ತಾ ಇರೋದು, ವಿಲ್ಲನ್ನಲ್ಲಿ ನನಗೆ ಸುಧೀರ್ ಅಂಕಲು ಮತ್ತು ವಜ್ರಮಣಿ ನನಗೆ ಪ್ರಾಣ. ಅವ್ರು ಕಂಡ್ರೆ ನನಗೆ, ಅವರು ಕಳ್ಕೊಂಡಿದ್ವಿ ಇವಾಗ, ಆದರೆ ನನಗೆ ತುಂಬ ಇಷ್ಟವಾದ ಕಲಾವಿದರು ಅವರು. ಯಾಕಂದರೆ ಅವ್ರ ಜೊತೆ ನಾನು ತುಂಬ ಆ್ಯಕ್ಟ್ ಮಾಡಿರೋದ್ರಿಂದ ಒಬ್ಬ ವಿಲ್ಲನ್ ಅನ್ನೋ ಥರ ಇಲ್ಲ ಅವರು, ನೋಡೋಕ್ಕೆ ವಿಲ್ಲನ್ ಬಟ್ಟು
ಹೀರೋಕ್ಕಿಂತ ಯಾವುದಕ್ಕೆ ಕಮ್ಮಿ ಇಲ್ಲ, ಅಷ್ಟು ಒಳ್ಳೆ ಮನುಷ್ಯ ಇರೋವಂಥವ್ರು ಅವರು. ಅದರಿಂದ ನನಗೆ ಅವರಿಬ್ಬರು ಇಷ್ಟ. ಅದು ಬಿಟ್ಟರೆ ನಾನು ತುಂಬ ದೊಡ್ಡ ದೊಡ್ಡ ಕಲಾವಿದರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ಹೀರೋಗಳ ಜೊತೆನೂ ಮಾಡಿದ್ದೀನಿ. ಬಟ್ ಯಾವ ಹೀರೋ, ನಮ್ಮ ಶಿವಣ್ಣ, ಶಿವಣ್ಣ ಅವ್ರ ಜೊತೆ ನಾನು ಶಿವ ಅಂತ ಮೂವಿ ಮಾಡಿದೆ. ಅಯ್ಯೋ, ಅದಂತೂ ನಾನು ಮರೆಯೋಕ್ಕೆ ಆಗಲ್ಲ ನನಗೆ. ಬಂದು ಅಣ್ಣ, ಅದು ಒಂದು ರಾಜ್ಕುಮಾರ್ ಅಣ್ಣ, ಅದು ಒಂದು ಹಾಡು, ಅಣ್ಣವ್ರು ಆಡಿರೋ ಹಾಡು ಕೂಡ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಅದು ನನಗೆ ತುಂಬ ತುಂಬ ಖುಷಿ ಕೊಟ್ಟಿದೆ. ನನಗೆ ಅಣ್ಣವ್ರ ಜೊತೆ ಒಂದು ಆ್ಯಕ್ಟ್ ಮಾಡಿಲ್ಲ ಅನ್ನೋದು ನೋವು ಬಿಟ್ಟರೆ, ಶಿವನವ್ರ ಜೊತೆ, ಅವ್ರ ಮಕ್ಕಳ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಮೊನ್ನೆ ನಮ್ಮ ಪುನೀತ್ ಅವ್ರು ಇದ್ದಾರಲ್ಲ, ಅವ್ರ ಜೊತೆನೂ ಯಾರೇ ಕೂಗಾಡಲಿ ಮಾಡಿದೆ. ಶಿವನವ್ರ ಬಗ್ಗೆ ಫಸ್ಟ್ ಹೇಳಿಬಿಡ್ತೀನಿ. ಶಿವನವರು ಅಂದರೆ ನನಗೆ ಅಣ್ಣ ಕ್ಯಾರೆಕ್ಟರ್ ಅದರಲ್ಲಿ, ಅಂದರೆ ನನಗೆ ಒಬ್ಬ ಅಬಳೆ ಹೆಣ್ಣು, ನಾನು ಅಣ್ಣ ತಮ್ಮಂದರು ಯಾರೂ ಇಲ್ಲ ಅಬಳೆ ಹೆಣ್ಣಿಗೆ ಅಂತೆಲ್ಲ ಕೂಡ ಅಣ್ಣವ್ರು ಆಡಿರೋದಕ್ಕೆ ನಾನು ನನ್ನ ಇದಕ್ಕೆ ಸಾಂಗಿಗೆ ಮಾಡಿದ್ದಾರೆ. ಅದರಲ್ಲಿ ನನಗೆ ನಾನು ಒಳ್ಳೆ ರೀತಿಯಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತೀನಿ, ಊರ ಜನ ಎಲ್ಲ ಕಲ್ಲು ಹೊಡಿತಾರೆ. ಆವಾಗ ಶಿವನವ್ರು ನನ್ನನ್ನು ಕಾಪಾಡಿ, ಒಳ್ಳೆ ಯಾರು ನನಗೆ ಮೋಸ ಮಾಡಿದ್ದಾರೆ ಅವ್ರ ಜೊತೆ ನಾನು ಮದುವೆ ಮಾಡಿಸ್ತಾರೆ. ಆವಾಗ ಬರುವಂಥ ಹಾಡಿದ್ದು ನಿಜವಾಗಲೂ ಅವರು ನನ್ನ ತಂಗಿ ಥರನೇ ಟ್ರೀಟ್ ಮಾಡಿದ್ರು. ಆ ಟೈಮಲ್ಲಿ ಪ್ಯಾಲೇಸಲ್ಲಿ ಇದೆ ಆ ಸಾಂಗ್ ಮಾಡುವಾಗ, ಅಲ್ಲಿ ನಾನು ಆವಾಗ ನಾನು ಆಗಲೇ ಲವ್ ಬಿದ್ದಿದ್ದೆ ನಾನು ಆ ಟೈಮಲ್ಲಿ. ಆವಾಗ ನಮ್ಮ ಯಜಮಾನರು ಅಲ್ಲಿ ನೋಡೋಕ್ಕೆ ಬಂದಾಗ ಶಿವನವ್ರು ಅಲ್ಲಿಂದನೇ ಕಣ್ಣಾಕೋರು, ಯಾರವರು ಅನ್ನೋರು. ಇಲ್ಲ, ನನ್ನ ಕಸಿನ್ ಅನ್ನೋದು ನಾನು. ಏಯ್, ಸುಳ್ಳೇಳ್ಬೇಡ, ಕಸಿನ್ ಥರ ಕಾಣ್ತಿಲ್ಲ ಅಂತ ಅನ್ನೋರು. ಇಲ್ಲ, ಹಂಗಿಲ್ಲ ನಾ ಹಂಗಿಲ್ಲ ನಾನು. ಆಮೇಲೆ ಅಲ್ಲಿ ಗಿಣಿ ಏನಂತಾರೆ ಶಾಸ್ತ್ರ ನೋಡ್ತಾರಲ್ಲ, ಅವರು ಬರೋವಾಗ ಐಬಾಬಾ ಅಲ್ಲಿ ನಿಂತೆ ಅವ್ರನ್ನ ಕರೆಸ್ಬಿಟ್ಟು ಫಸ್ಟ್ ಇವಳು ಭವಿಷ್ಯ ಹೇಳು ಅಂತಾರೆ ಎಕ್ಸೋರು. ಆ ಥರ ಒಂದು ಬಾಂಡಿಂಗ್ ಇತ್ತು ಅವರು ಅಣ್ಣವ್ರದ್ದು. ಅವರು ಶಿವಣ್ಣ ಅವರು, ಶಿವಣ್ಣನೇ ಬಿಡಿ, ಆ ಅಣ್ಣ ಅನ್ನೋದು ಪದಕ್ಕೆ ತಕ್ಕಂಗೆ ಇದ್ದಾರೆ ಅವರು. ಶಿವಣ್ಣ ಅವ್ರದ್ದು ಅದು ಆಯಿತು. ಅದು ಆದಮೇಲೆ ಅವರು ಇದರಲ್ಲೇ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಮಾಡಿದೆ, ಯಾರೇ ಕೂಗಾಡಲಿ. ಅದರಲ್ಲಿ ಇಲ್ಲೇ ನಮ್ಮ ಸಂಜಯ್ ನಗರದಲ್ಲಿ ಒಂದು ವಠಾರದಲ್ಲಿ ಶೂಟಿಂಗ್ ಮಾಡಿದ್ರು. ನಾನು ವಠಾರದಲ್ಲೇ ಒಂದು ಆ ವಠಾರ ಓನರ್ ಹೆಂಡತಿ ನಾನು. ಆ ಥರ ಕ್ಯಾರೆಕ್ಟ್ರ್ ಅದ್ರಲ್ಲಿ ಬರುತ್ತೆ, ಸುಮಾರು ಸೀನ್ಗಳಲ್ಲಿ ಬರೋದ್ರಿಂದ ನಾನು ಸ್ವಲ್ಪ ಬಜಾರಿಯಾಗಿರ್ತೀನಿ. ಆ ಕ್ಯಾರೆಕ್ಟ್ರ್ ಮಾಡುವಾಗ ನನಗೆ ಪ್ರೊಡಕ್ಷನ್ ಊಟ ಮಾಡಿದ್ದಕ್ಕೋ ಇನ್ನೊಂದಕ್ಕೇನಿಗೋ ಬೇರೆ ಗ್ಯಾಸ್ಟಿಕ್ ಥರ ಆಗಿಬಿಟ್ಟು ತುಂಬ ಹೊಟ್ಟೆ ನೋವು ಅನುಭವಿಸ್ಬಿಟ್ಟೆ. ಶೂಟಿಂಗಲ್ಲಿ ಇದ್ದೀನಿ, ಹೊಟ್ಟೆ ನೋವು ತಡಿಯೋಕ್ಕಾಗ್ತಾಯಿಲ್ಲ, ಹಂಗೆಲ್ಲ ಮಾಡಿದಾಗ ಇಮಿಡಿಯೇಟು ಅವ್ರದ್ದೇ ಪ್ರೊಡಕ್ಷನ್ ಅಲ್ವಾ, ಅವ್ರು ಏನು ತಲೆನೇ ಕಳಿಸ್ಕೊಳ್ಳಲ್ಲ, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸಿ ಏನೇನು ಆಗಿದೆ ಅಂತ ತೋರಿಸಿ ಮತ್ತೆ ಕರ್ಕೊಂಬಂದು ಬಿಟ್ಟರು. ಬಿಟ್ಟು ಒಂದು ಆವಾಗ ಅವರು ಡೈರೆಕ್ಟ್ರು ತಮಿಳ್ ಡೈರೆಕ್ಟ್ರು, ಅವ್ರ ಹೆಸರೇನೋ ಇದೆ, ಆವಾಗ ಈ ಪುನೀತ್ ಅವರು ಮತ್ತು ಆ ಡೈರೆಕ್ಟ್ರು ಇಬ್ಬರೂ ಸೇರಿಕೊಂಡು ಒಂದೇ ಮಾತಂದರು, ನೀವೊಬ್ಬರು ಕಲಾವಿದರು, ಫುಡ್ಡಲ್ಲಿ ತುಂಬ ಕೇರ್ ಆಗಿರಬೇಕು, ನೀವು ಯಾವುದಂದ್ರೆ ಊಟ ಮಾಡ್ಕೆ ಪ್ರೊಡಕ್ಷನ್ನದು ಹೋಟ್ಲಲ್ಲಿ ತರ್ತಾರೆ, ಸೋಡಾ ಹಾಕಿರ್ಬೋದು, ಇನ್ನೊಂದೇನೋ ಹಾಕಿರ್ಬೋದು, ಕಲಾವಿದರು ತುಂಬ ಕೇರ್ ಆಗಿರಬೇಕು ಅಂತ. ಅಂಥ ನಮಗೆಲ್ಲ ಬುದ್ಧಿ ಹೇಳೋಂಥ ಮನುಷ್ಯ ಇವತ್ತಿಲ್ಲ ಅಂದರೆ ಅದು ತುಂಬಾ ನೋವಾಗತ್ತೆ ನಮಗೆ. ಅವರು ಫುಡ್ಡಲ್ಲೂ ಕೇರ್ ಆಗಿದ್ರು ಅಂತ ಅರ್ಥ ಅಲ್ವಾ, ನಮಗೆ ಹೇಳಿದ್ಮೇಲೆ ಅವರು ಕೇರ್ ಆಗಿರ್ತಾರೆ, ಆರೋಗ್ಯದಲ್ಲೂ ಕೇರ್ ಆಗಿದ್ದಾರೆ, ಎಲ್ಲ ರೀತಿಯಲ್ಲಿ ಕೇರ್ ಆಗಿರುವಾಗ ಅವ್ರನ್ನ ದೇವರು ಕರ್ಕೊಂಡು ಹೋಗಿದ್ದಾನಂದರೆ ಸಾಪ ಏನು ಶಾಪಗ್ರಸ್ತ ಗಂಧರ್ವ ಅಂತ ಹೇಳ್ತೀನಿ ಅವ್ರನ್ನ. ಅವರೊಬ್ಬ ಗಂಧರ್ವರು, ದೇವಲೋಕದಲ್ಲಿರುವಂಥ ಗಂಧರ್ವರು, ಯಾವುದೋ ಒಂದು ಶಾಪಕ್ಕೋಸ್ಕರ ಅವರು ಇಲ್ಲಿ ಬಂದು ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅಷ್ಟು ಬೇಗ ಹೋಗಬೇಕಂದ್ರೆ ಸುಮ್ಮನೆ ಅಲ್ಲ, ಒಳ್ಳೆಯವನಾಗಿದ್ದರೆ ಇಷ್ಟೇ ಆಯಸ್ಸು, ಕೆಟ್ಟವನಾಗಿದ್ದರೆ ಇಷ್ಟು ವರ್ಷ ಆಯಸ್ಸು ಅಂತ ಕೂಡ ನಾವು ಯಾವುದೋ ಪುರಾಣಗಳಲ್ಲಿ ನಮ್ಮ ಒಂದು ಸ್ಟೋರಿಗಳಲ್ಲಿ ಕತೆ ಕೇಳಿರ್ತೀವಿ. ನಾನು ಒಳ್ಳೆಯವನಾಗೇ ಇದ್ದು ನಾನು ಕಮ್ಮಿ ಆಯಸ್ಸಲ್ಲೇ ಹೊಟ್ಟೋಗ್ಬಿಡ್ತೀನಿ ಅಂತ ಶಾಪ ತೊಗೊಂಡು ಬಂದಿರಬೇಕು ಅವರು, ಪುನೀತ್ ಅವರು. ಮೋಸ್ಟ್ಲಿ ನಾನು ಅಂದ್ಕೊತೀನಿ, ಬೇರೆಯವ್ರು ಹೇಗೆ ಅಂದ್ಕೊತಾರೋ ಗೊತ್ತಿಲ್ಲ. ಅವರು ಹೋಗ್ಬಾರ್ದಾಯಿತು, ಅವರಿಂದ ತುಂಬ ಜನಕ್ಕೂ ಹೆಲ್ಪ್ ಆಗ್ತಿತ್ತು, ಕಲಾವಿದ್ರಿಗಾಗಿರಲಿ, ಒಬ್ಬ ಅನಾಥರಿಗಾಗಲಿ, ಒಬ್ಬರು ವೃದ್ಧರಿಗಾಗಲಿ, ಎಲ್ಲರಿಗೂ ಹೆಲ್ಪ್ ಆಗ್ತಿತ್ತು. ಅವ್ರು ಇವತ್ತಿಲ್ಲ, ಅವ್ರು ಮತ್ತೆ ಹುಟ್ಟಿ ಬರ್ತಾರೆ, ಇನ್ನೊಂದು ಶಾಪ ತೊಗೊಂಡು ಅದು ಬಂದ್ಬಿಡಬೇಕು ಅಂತ ನನಗಂತೂ ಅನಿಸುತ್ತೆ. ಯಾಕಂದರೆ ನಮ್ಮ ಲೋಕದಲ್ಲಿ, ನಮ್ಮ ಲೋಕದಲ್ಲಿ ಅವ್ರು ಇರಬೇಕು, ಇಂಥವ್ರು ಇರಬೇಕು, ನಮ್ಮಂಥ ಕಲಾವಿದ್ರಿಗೆ, ಬಡವ್ರಿಗೆ, ಅವ್ರಿಗೆ, ಇವರೆಲ್ಲ ಅವ್ರು ಇಂಥವ್ರು ಇರಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಒಟ್ಟಿನಲ್ಲಿ ನಾನಂತೂ ಹೇಳ್ತೀನಿ, ಶಾಪ ತೊಗೊಂಡು ಒಬ್ಬರು ಗಂಧರ್ವಾಗಿದ್ದು, ಅವ್ರು ಶಾಪ ತೊಗೊಂಡು ಅವ್ರಿಗೆ ಬಂದಿರಬೇಕು. ಅದಕ್ಕೆ ಅವರು ಒಳ್ಳೆಯವರಾಗಿದ್ದು ಚಿಕ್ಕ ವಯಸ್ಸಲ್ಲೇ ಹೊಟ್ಟೋದ್ರು. ಕೆಟ್ಟವರಾಗಿದ್ದರೆ ರಾವಣನ ಥರ 100 ವರ್ಷ 200 ವರ್ಷ ಬದುಕ್ಬೋದೇನೋ, ಅವ್ರು ಒಳ್ಳೆಯವರಾಗಿದ್ದಕ್ಕೆ ಬೇಗ ಹೊಟ್ಟೋದ್ರು. ನಾವು ತುಂಬ ಜನ ನಾವು ಕೂಡ ಹೇಳ್ತೀವಿ, ಪಾ ಇಂಥ ಕಟ್ಕನಾಗಿದ್ದಾನೆ, ಇವನಿಗೆ ಸಾವು ಬಂದಿಲ್ಲ, ಇವನು ಮೊನ್ನೆ ಒಳ್ಳೆಯವನು, ಇವನು ಬೇಗ ಹೊಟ್ಟೋದ ಅಂತೀವಲ್ಲ, ಇದೆಲ್ಲ ಇದೆ. ನಮ್ಮ ಪಾಪಗಳನ್ನ ನಾವು ಇಲ್ಲಿ ಕಳೀಬೇಕು, ಅವ್ರ ಪಾಪನೇ ಮಾಡಿಲ್ವಲ್ಲ ಅದಕ್ಕೆ ಬೇಗ ಕರ್ಕೊಂಡ್ರು. ನಾವು ತುಂಬ ಪಾಪ ಮಾಡಿರ್ತೀವಿ, ಅದಕ್ಕೆ ನಮ್ಗೆ ಆಯಸ್ಸು ದೇವ್ರು ಜಾಸ್ತಿ ಕೊಟ್ಟಿರ್ತಾನೆ, ನಾವು ಆ ಪಾಪನ ಕಳೆದು ಹೋಗಬೇಕು ಅನ್ನೋದಕ್ಕೆ.